ಈಗ ನಮಗೆ ಮಳೆ ಬೆಳೆ ಇಲ್ಲದ ಸಲುವಾಗಿ ನಾವು ಟ್ಯಾಂಕರ್ಗೆ ಅಥವಾ ಟ್ಯಾಕ್ಟ್ರಿಗೆ ತುಂಬಲಿಕ್ಕೆ ನಮ್ಮ ಕಡೆಯಿಂದ ಕೊಡುವುದು ಆಗುವುದಿಲ್ಲ. ಅದರ ಮೇರೆಗೆ ನಾವೀಗ ಆದಷ್ಟು ಆಳು ಹಚ್ಚಿ ನಾವು ನೀರನ್ನು ಹೊತ್ತು ಹಾಕಾಕತ್ತೀವಿ. ನಮ್ಗೆ ಇದು ಗೋರ್ಮೆಂಟ್ನಿಂದ ಯಾವುದು ಮಳೆ ಆಗಲಾರದಿದ್ದ ಏನೂ ಅನುಕೂಲವಿಲ್ಲ. ಏನಾರ ಬರ ಪರಿಹಾರ ಆಯ್ತು, ಬೆಳೆ ವಿಮೆ ಕಟ್ಟೀವಿ, ಬೆಳೆ ವಿಮೆ ಇವತ್ತಿ ಇಲ್ಲ, ಬೆಳೆ ಒಣಗಾಕತ್ತೇವೆ ಅಂತೇಳಿ ಇವಾಗ ಕೊಡಲೆ ನೀರು ಒಂದು ಮೆಣಸಿನ ಗಿಡಕ್ಕೆ ನೀರು ಹಾಕಾಕತ್ತಾರೆ. ಇವತ್ತು ನೀರು ಹಾಕಿ ಬೆಳೆ ಇದ್ದ ಬಿದ್ದು ಬೆಳೆ ಉಳಿಸೋಣ ಸಲುವಾಗಿ ಸಾಲ ಸೂಲ ಮಾಡಿ ಇವತ್ತು ಖರ್ಚು ಮಾಡಿ ಬಡ ರೈತರು ಇವತ್ತು ಕೊಡಲೆ ನೀರು ಹಾಕಾಕತ್ತಾರೆ. ಕೆಲವೊಬ್ರು ಇದ್ದಾರೆ ಏನೋ ಹೆಚ್ಚು ಕಮ್ಮಿ ಸಾಲ ಮಾಡಿ ಟ್ಯಾಂಕರಲ್ಲಿ ಮೂಲಕ ಗಾಡಿಯಲ್ಲಿ ನೀರು ಏರಿ ನೋಡ್ರಿ. ಮುಂಗಾರ್ಯಾಗ ಹೆಸರು ಬಿತ್ತಿದ್ವಿ, ಶೇಂಗಾ ಬಿತ್ತಿದ್ವಿ, ಉಳ್ಳಾಗಡ್ಡೆ ಬಿತ್ತಿದ್ವಿ, ಮಳೆ ಹೋಗ್ಬಿಡ್ತು. ಹೊಳ್ಳಿ ಇವತ್ತಿಗೆ ಮಳೆ ಇಲ್ಲ, ಹಂಗಾಗಿ ಎಲ್ಲ ಒಣಗಿಬಿಟ್ಟವು. ಹೆಸರನ್ನು ಒಣಗಿದ್ವು, ಶೇಂಗಾನು ಒಣಗಿದ್ವು, ಉಳ್ಳಾಗಡ್ಡಿನೂ ಒಣಗಿದ್ವು. ಮುಂಗಾರು ಹೋತು, ಹಿಂಗಾರಿಗೆ ಹೊಳ್ಳಿ ಮತ್ತೆ ಏನು ಮಾಡಿದಪ್ಪ ಅಂದ್ರೆ ಕಡ್ಲಿ ಜೋಳ ಇವನ್ನೆಲ್ಲ ಬಿತ್ತಿದ್ವಿ. ಇವತ್ತಿಗೆ ಮಳೆ ಇಲ್ಲ, ಇನ್ನ ಎಲ್ಲಿ ಇಲ್ಲ, ಮಳೆನ ಇಲ್ಲಿದ. ಹಂಗಾಗಿ ಅವು ಒಣಸತೆ ಒಣಕೊಂತವು. ಮತ್ತೆ ಉಳ್ಳಾಗಡ್ಡಿ ಬಿತ್ತಿದ್ವಿ, ಮೆಣಸಿನ ಗಿಡ ಬಿತ್ತಿವಿ, ಅವು ಎಲ್ಲ ಒಣಕೊಂತವು. ಹಂಗಾಗಿ ಈಗ ಅದ್ರ ಮುಖಾಂತರ ನಾವೀಗ ಆಳತ್ತಿ ಲೇಬರ್ನ ತರಿಸಿ ಒಂದು 20-30 ಮಂದಿ ತರಿಸಿ ನಾವೀಗ ನೀರು ಹಾಕಾಕೊಂತೀವಿ. ಇಲ್ಲೇ ಉಡಲಕ್ಷ್ಮಿ ಕೆರೆಯಲ್ಲಿಂದ ನೀರು ಹೊರಕೊಂತೀವಿ. ಏನು ಮಾಡೋಣ, ಇವತ್ತಿಗೆ ಬೆಳೆ ಮೇಲೆ ಬರ ಪರಿಹಾರನೇ ಇಲ್ಲ. ಅದ್ರ ಮುಖಾಂತರ ನೀವು ತಕ್ಷಣ ಬರ ಪರಿಹಾರ ಬೆಳೆ ಮಾಡಿ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತೇನೆ.